ರಮ್ಯಾಗೆ ಈ ವರ್ಷ ನೋವಿನ ಹುಟ್ಟುಹಬ್ಬ. ಯಾಕೆ ಅಂತ ಕೇಳಿದ್ರ, ಸ್ಯಾಂಡಲ್ವುಡ್ ನ ಮಾಜಿ ಕ್ವೀನ್ ಪದ್ಮಾವತಿ, ಮಾಜಿ ಸಂಸದೆ ರಮ್ಯಾ ಇವತ್ತು 37ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಇವತ್ತು ರಮ್ಯಾಗೆ ಹುಟ್ಟುಹಬ್ಬದ ಸಂಭ್ರಮ. ಆದ್ರೆ ಈ ಹುಟ್ಟುಹಬ್ಬವನ್ನ ರಮ್ಯಾ ಸಂಭ್ರಮದಿಂದ ಆಚರಿಸ್ಕೊಳ್ತಿಲ್ಲ. ಹಾಗೆ ಹೇಳ್ಬೇಕು ಅಂದ್ರೆ ಆಚರಿಸ್ಕೋತಾನೆ ಈಗಿಲ್ಲ. ಈ ಬಾರಿಯ ಹುಟ್ಟುಹಬ್ಬವನ್ನ ರಮ್ಯಾ ನೋವಿನಲ್ಲೇ ಕಳೆಯುತ್ತಿದ್ದಾರೆ. ಯಾಕಂದ್ರೆ ರಮ್ಯಾ ಮೂಳೆಗೆ ಸಂಬಂಧಿಸಿದ ಆಸ್ಟಿಯೋಕ್ಲಾಟೋಮಾ ಕಾಯಿಲೆಯಿಂದ ಬಳಲ್ತಾ ಇದ್ದು ಕಳೆದ 1 ತಿಂಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವ್ರ ಕಾಲ್ನಲ್ಲಿ ಗಡ್ಡೆಯೊಂದು ಕಾಣಿಸಿಕೊಂಡಿತ್ತು. ಈ ಬಗ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕಳೆದ ಅಕ್ಟೋಬರ್ 19 ಫೋಟೋ ಸಮೇತ ಪೋಸ್ಟ್ ಮಾಡಿದ್ದ ರಮ್ಯಾ, ಈಗ ನನ್ನ ಕಾಲು ಗಡ್ಡೆ ಮತ್ತೆ ಕ್ಯಾನ್ಸರ್ ಮುಕ್ತವಾಗಿದೆ, ಆದ್ರೆ ಕೆಲವು ದಿನ ನಾನು ವಿಶ್ರಾಂತಿ ಪಡೆಯಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ನಡೆಯೋಕ್ಕೂ ಕೂಡ ಆಗ್ತಿಲ್ಲ, ಆಗಾಗ ದೈಹಿಕ ತಪಾಸಣೆಗೂ ಒಳಗಾಗಬೇಕಾಗಿರೋದ್ರಿಂದ ನಾನು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತ ಬರ್ಕೊಂಡಿದ್ರು. ಇದೇ ಕಾರಣಕ್ಕೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಅಂತಿಮ ದರ್ಶನ ಪಡೆಯೋಕ್ಕೂ ಬರಲಿಲ್ಲ ಅನ್ನೋ ಮಾತು ಕೇಳಿ ಬಂತು. ಅಂದ ಹಾಗೆ ರಮ್ಯಾಗೆ ಇದೇ ಎನ್ನಲಾದ ಆಸ್ಟಿಯೋಕ್ಲಾಟೋಮಾ ಬಹಳ ಅಪರೂಪವಾದ ಕಾಯಿಲೆ. 2-3 ಸಾವಿರ ಜನರಲ್ಲಿ ಒಬ್ಬರಿಗೆ ಬರುವ ಈ ಸಮಸ್ಯೆ ರಮ್ಯಾವರಲ್ಲಿ ಕಾಣಿಸಿಕೊಂಡಿದೆ. ಈ ಕಾಯಿಲೆಗೆ ಆಪರೇಷನ್ ವಿನಃ ಬೇರೆ ಯಾವ ಚಿಕಿತ್ಸೆನೂ ಇಲ್ಲ. ಮೂಳೆಗಳಲ್ಲಿ ಕಾಣಿಸಿಕೊಳ್ಳುವ ನೋವು ಇಡೀ ದೇಹಕ್ಕೆ ಹರಡಿ ಅಸಾಧ್ಯ ನೋವು ಉಂಟಾಗತ್ತೆ. ಆರಂಭಿಕ ಹಂತದಲ್ಲೇ ಇದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದರ ಪರಿಣಾಮವನ್ನು ತಗ್ಗಿಸಬಹುದು, ಇಲ್ಲವಾದ್ರೆ ಮೂಳೆಗಳು ತನ್ನ ಬಲವನ್ನ ಕಳ್ಕೊಳ್ತಾ ಹೋಗುತ್ತೆ. ದಶಕದ ಕಾಲ ಸ್ಯಾಂಡಲ್ವುಡ್ ನಾಯಕಿಯಾಗಿ ಆಳಿ ಸದ್ಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ರಾಷ್ಟ್ರ ರಾಜಕೀಯದಲ್ಲಿ ನೆಲೆ ಕಂಡುಕೊಳ್ಳುವ ಹಾದಿಯಲ್ಲಿರೋ ರಮ್ಯಾ ರಾಜಕೀಯವನ್ನೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಯಾವುದೇ ಕಾರ್ಯಕ್ರಮವಾಗಲಿ, ಸಿನಿಮಾಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾಗಲಿ ಎಲ್ಲೂ ಕೂಡ ಕ್ಯಾಮೆರಾಗಳಿಗೆ ಕಾಣಿಸಿಕೊಂಡು ಬಹು ದಿನಗಳೇ ಕಳೆದಿವೆ. ಇನ್ನು ರಮ್ಯಾ ಹೇಗಿದ್ದಾರೆ ನೋಡೋಣ ಅಂತ ಕಾಯ್ತಿರೋ ಅಭಿಮಾನಿಗಳಿಗಂತೂ ಆಗೊಮ್ಮೆ ಈಗೊಮ್ಮೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ದರ್ಶನ ಕೊಡ್ತಾರಷ್ಟೇ. ಒಟ್ಟಾರೆ ರಮ್ಯಾರ ಅನಾರೋಗ್ಯ ಮತ್ತೆ ಅಂಬರೀಷ್ ಅವರ ಅಗಲಿಕೆ ಇವೆರಡು ರಮ್ಯಾಗೆ ನೋವನ್ನ ಉಂಟು ಮಾಡಿದ್ದು, ಈ ಬಾರಿಯ ಹುಟ್ಟುಹಬ್ಬವನ್ನ ನೋವಿನ ಮಡುವಿನಲ್ಲೇ ಕಳೆಯುತ್ತಿದ್ದಾರೆ. ಬೆಳ್ಳಿತೆರೆಯಿಂದ ದೂರ ಉಳಿದಿದ್ರು ತಮ್ಮ ಕನಸಿನ ರಾಣಿಯನ್ನ ಲಕ್ಷಾಂತರ ಅಭಿಮಾನಿಗಳು ಇನ್ನೂ ಮರೆತಿಲ್ಲ. ಸಾಮಾಜಿಕ ಜಾಲತಾಣಗಳ ಮೂಲಕ ರಮ್ಯಾಗೆ ಬರ್ತ್ಡೇ ವಿಶ್ ಮಾಡ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ಹಲವು ರಾಜಕೀಯ ನಾಯಕರು, ನಟಿ ಖುಷ್ಬು ಸೇರಿದಂತೆ ಹಲವರು ರಮ್ಯಾಗೆ ಬರ್ತ್ಡೇ ವಿಶಸ್ ಅನ್ನು ತಿಳಿಸಿದ್ದಾರೆ.